ಆರಂಭಿಸಿ. ಅನಂತ ಅವರೇ, ಇದನ್ನು ಸುಮ್ಮನೆ ಈಗ ನೀವು ಎರಡು ಅಥವಾ ಮೂರು ತಾಳಕ್ಕೆ ರಾಗದಲ್ಲಿ ಹಾಡೋದು ಬೇಡ. ಹಾಗೆ ನಯ್ಯ ಪವನ ಜನೆ ಕೌರವನಿಗೆ ಅಷ್ಟು ತಾಳ ಆಯಿತು. ತ್ರಿವುಡೆಗೆ ಹೇಳಬೇಕು, ಈ ನಯ್ಯ ಪವನ ಜನೆ ಕೌರವನಿಗೆ ನಾನೆ. ತ್ರಿವುಡೆಗಾಯಿತು, ಏ ನಯ್ಯ ಪವನ ಜನೇ ಕೌರವನಿಗೆ ನಾನೇ. ಏಕಾಯಿತು, ಏ ನಯ್ಯ ಪವ ಅದಂತೂ ಗೊತ್ತುಂಟು ನಿಮಗೆ. ಆದಿಗೆ ಹೇಳಬೇಕು, ಏ ನಯ್ಯ ಪವನ ಜನೇ ಕೌರವನಿಗೆ ನಾನೇ ದುರ್ಜನ. ಹಾಗೆ ಓದಿ ನೋಡು ಅವತ್ತು, ಸುಮ್ಮನೆ ರಾಗದಲ್ಲಿ ಬೇಡ ಅದು. ಈಗ ಮದ್ದಳೆಯವರಿಗೆ ಬೇಡ, ಚೆಂಡೆಯವರಿಗೆ ಬೇಡ, ಕುಣಿಯವರಿಗೆ ಬೇಡ ಅಂತಿಲ್ಲ, ಅವರಿಗೆ ಸಹ ಬೇಕು ನಿಜವಾಗಿ. ಈಗ ಬೇರೆ ತಾಳ ಮಾಡಿ ಹೇಳಿದರೆ ಅದರ ಅಳತೆ ಅವರಿಗೆ ಸಹ ಗೊತ್ತಾಗಬೇಕು, ನಮ್ಮಲ್ಲಿ ಅದು ಭಾಗವತರಿಗೆ ಇದು ಮದ್ಲೆಗಾರರಿಗೆ ಅಂತ ಎಲ್ಲರಿಗೆ ಎಲ್ಲವೂ ಬೇಕು, ಹಾಗೇನಿಲ್ಲ. ಅದು ನಾವೊಂದು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೇವೆ, ಇದು ನನ್ನ ವಿಭಾಗ, ಅದು ಅವನ ವಿಭಾಗ, ಅದು ಇನ್ನೊಬ್ಬಂದು ಅಂತ. ಅದು ಹೌದು, ಮಿಸ್ಟೇಕ್ ಅದು. ಆ ಥರ ಆಗಿದೆ ಈಗ ಮಕ್ಕಳಲ್ಲಿ ಮೈಂಡ್ ಆ ಥರನೇ ಇದೆ ಅದು. ನಂದು ನಾಟ್ಯ ನಂದು, ಯಾಕಂದ್ರೆ ಇಲ್ಲಿಗೆ ತುಂಬ ಮಂದಿ ಅಟೆಂಡ್ ಆಗೋದಿಲ್ಲ. ಸಮಗ್ರ ಕಲೆ ಅಂತ ಎಲ್ಲ ಹೇಳ್ತೇವೆ, ಎಲ್ಲ ಅಂಶಗಳನ್ನು ಒಳಗೊಂಡ ಕಲೆ ಅಂತ. ನಾವು ಅದನ್ನು ಹಾಗೆ ಅಭ್ಯಾಸ ಮಾಡೋದು ಬೇಡವಾ? ಅದು ಅದರಲ್ಲಿ ನನ್ನ ಕಸಿನ್ ಒಬ್ಳು ಹೇಳ್ತಾ ಇದ್ಲು, ನೀವು ಚಂಡೆ ಹೊಡೆದ್ರೆ ನಾನು ಕುಣಿತೇನೆ, ತಾಳ ಗೀಳ ಕೇಳಲಿಕ್ಕೆ ಹೋಗ್ಬೇಡಿ ನನ್ನ ಹತ್ರ. ಹೇಳ್ತಿಲ್ಲ ಅಂತ. ಅದೀಗ ಈ ವೈರಲ್ ಆಗುವ ವಿಡಿಯೋಗಳೆಲ್ಲ ಬರ್ತದಲ್ಲ, ಅದೆಲ್ಲವೂ ಹಾಗೆ. ಆ ತಾಳಕ್ಕೆ ರೆಕಾರ್ಡೆಡ್ ಮ್ಯೂಸಿಕ್ಗೆ ಕುಣಿಯೋದು ಸುಲಭ ಇವರೇ, ಲೈವ್ ಹೌದು ಮ್ಯೂಸಿಕ್ಗೆ ಕುಣಿಯೋದು ಕಷ್ಟ. ಲೈವ್ ಮ್ಯೂಸಿಕ್ಕು ಆ ಕಾಲದಲ್ಲಿ ಹುಟ್ಟುವಂಥದ್ದು, ಹೌದು ಆ ವೇಗ, ಆ ಸ್ಫೂರ್ತಿ, ಸ್ಪಾಂಟೇನಿಯಸ್ ಆಗಿ ಹೌದು. ಹುಡುಕ. ಅದರಿಂದ ಯಕ್ಷಗಾನ ಕಲೆ ದೊಡ್ಡದು ಅಂತ ಹೇಳುವಂಥದ್ದು. ಇವತ್ತು 5 ಗಂಟೆಗೆ ಮಾಡ್ತೇವೆ ಒಂದು ಪ್ರಸಂಗ, ಒಂದು ಬೆಳಗ್ಗೆವರೆಗೆ ಮಾಡ್ತೇವೆ, ಒಂದೇ ಗಂಟೆ ಅದನ್ನು ಇಳಿಸ್ತೇವೆ. ಅಂಥ ಕಲೆ ಇಲ್ಲಿ ಇವರು ಅಡುಗೆ ಮನೆಯಲ್ಲಿ ವಿಡಿಯೋ ಮಾಡ್ತಾರಲ್ಲ ರೆಕಾರ್ಡಿಂಗ್ ಮಾಡಿಕೊಂಡು, ಅದು ಸೂಪರ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಎಲ್ಲ ಬರ್ತದೆ. ಆದರೆ ರಂಗಸ್ಥಳ ಬೇರೆ ಅಲ್ಲ, ಶೂಟಿಂಗ್ ಅಲ್ಲಲ್ಲ ನಮ್ಮದು. ಮಾಡಿದ್ದು ಶೂಟಿಂಗ್ನಲ್ಲಿ ಚಂದ ಬರಬಹುದು, ಶೂಟಿಂಗಿಗಾಗಿ ಮಾಡೋದಲ್ಲಲ್ಲ. ಹೇಳಿ ನೋಡುವ. ಏ ನಯ್ಯ ಪವನ ಜನೆ ಕೌರವನಿಗೆ ನಾನೇ ದುರ್ಜನಳಾದೇನೆ. ಇಲ್ಲಿಂದ ಏಕಕ್ಕೆ ಹೋಗ್ಬೇಕಾ ಅಥವಾ ತಾಳದಲ್ಲೇ ಫುಲ್ಲು ಹೇಳ್ಬೋದು. ಈನ ಹೀನ ವೃತ್ತಿಯ ತಾಳ್ದಿರಿ ನೀವೈವರೆನ್ನ ಪ್ರಾಣಕ್ಕೆ ಪಗೆಯಾದೀರಿ. ಇದು 8 ಅಕ್ಷರಕ್ಕೆ ಈಗ ನೀವು ಸಾಹಿತ್ಯವನ್ನು ಹಂಚಿ ಹಾಕಿದ್ರಿ, ವಿನಿಯೋಗಿಸಿದ್ರಿ. ಈಗ 7ಕ್ಕೆ ಮಾಡಿ ನೋಡುವ, ತ್ರಿವುಡೆ ಆದರೂ ಆದೀತು, ಅಷ್ಟ 7 7 14ಕ್ಕಾದರೂ ತೊಂದರೆ ಇಲ್ಲ. ಇದೀಗ ಮಟ್ಟು ಯಾವುದು ಏಕದ್ದ? ಅಲ್ಲ, ಇದು ಸಾವೇರಿ ಆದಿ ಅಂತ ಕವಿ ಕೊಟ್ಟಿದ್ದಾನೆ, ಕೆಲವೇ ಕೆಲವು ಪ್ರಸಂಗದಲ್ಲಿ ಇರ್ತದೆ ಇದು, ಕಡಿಮೆ ಇರೋದು ಇದು. ಏನಯ್ಯ ಪವನ ಏನಯ್ಯ ಪವನ ಜನೆ ಔ ಏನಯ್ಯ ಕಡಿಮೆ ಆಯ್ತು ಇವರೇ, ಏನ ಏನಯ್ಯ ಪವನ ಜನೇ ಕೌರ. ಅದು 2 ಗೀಟಿನ ಮಧ್ಯ ಉಂಟಲ್ಲ, ಹೌದು ಆವಾಗ ಅದು ಎಲ್ಲೋ ಮಧ್ಯದಲ್ಲಿ ಬರ್ತದೆ ಅಂತ ಲೆಕ್ಕ. ಹಾಗೆ ಅದು ಏನಯ್ಯ ಪವನ ಜನೇ ಕೌರ. ನೀವು ಕಲ್ಲು ಕಟ್ಟುವಾಗ ಕಲ್ಲು ಹೌದು ಒಂದು ಕೀಲು ಕೊರ್ಲೆ, ಒಂದು ಕೀಲು ಕೊಡಿ, ಕೀಲು ಕೊಡಿ, ಕೀಲಿನ ಕಲ್ಲು ಕೊಡಿ ಅಂತ. ನೀವು ಮನೆ ಕಟ್ಟುವಾಗ ನೋಡಿದರೆ, ಗೋಡೆ ಕಟ್ಟುವಾಗ ಗೊತ್ತಾಗ್ತದೆ, ಒಂದು ಸಣ್ಣ ಕಲ್ಲು ಹೌದು ಕೊಡಿ, ಒಂದು ಕೀಲಿನ ಕಲ್ಲು ಕೊಡಿ ಅಂತ. ಆ ಸೈಜಿಗೆ ಬೇಕಾಗುವ ಕಲ್ಲು ಅಂತ ಅರ್ಥ. ಹಾಗೆ ಈ ಹೌದು ಕೌರವನಿಗೆ ಎಲ್ಲ ಕರವನಿಗೆ ಮಧ್ಯ ತಾಕ ಬೇಕು.
ಕೌರವನಿಗೆ ನಾನೇ ದುರ್ಜನಳ, ಹಾಗೆ ಒಂದು ಸಂದ ಅದು. ಅದು ಹಾಗೆ ಬಂದರೆ ಅದರ ಪದ್ಯದ ಸೌಂದರ್ಯ ಬರೋದು. ಹೇ ನೈಯ ಪಾವನ ಜನೆ ಕೌರವನಿಗೆ ನಾನೆ ದುರ್ಜನಳಾಗೆ. ಕಡಿಮೆ ಆಯ್ತಾ? ಒಂದೊಂದು ಅಕ್ಷರ ಎಲ್ಲ ಇದರಲ್ಲಿ ನಾನೇ ದೂರ್ಜನ ಕೌರವ ನೇಗೆ ನಾನೇ ದುರ್ಜನ. ತಾಳ್ದೀರಿ ವೈವರೆನ್ನ ಪ್ರಾಣಕ್ಕೆ ಪಗೆಯ. ನಾಕ್ಕೆ ಇಡೀ ಹಂಚಿ ಹಾಕ್ಬೇಕು ಆವರ್ತಕ್ಕೆ. ಪ್ರಾಣಕ್ಕೆ 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 ಪಗೆಯಾದೀರಿ. ಬಗೆ ಯಾರಿ ಅಷ್ಟು ಬರ್ಬೇಕು. ನೈಯ ಪವನ ಜನೇ ಕೌರವನಿಗೆ ನಾನೇ ದುರ್ಜನಳಾದೇನೆ. ಹೀನ ವೃತ್ತಿಯ ತಾಳ್ದೀರಿ ನೀವೈವರ್ ನೀವು ಐವರೆನ್ನ ಪ್ರಾಣಕ್ಕೆ ನೀ ನೀವೈವರೆನ್ನ ಪ್ರಾಣಕ್ಕೆ ಪಗೆಯಾದೀರಿ. ಹಾಗೆ ತಿತ್ತಿ ತೈಗಂತೂ ಗೊತ್ತುಂಟು ನಿಮಗೆ. ಹಾಗೆ ರೂಪಕಕ್ಕೂ ಹೇಳಲಿಕ್ಕಾಗ್ತದೆ. ಏನಯ್ಯ ಪವನ ಜನೇ ಕೌರವನಿಗೆ ನಾನೇ ದುರ್ಜನಳಾದೇನೆ. ಹೀನ ವೃತ್ತಿಯ ತಾಳ್ದೀರಿ ನೀವು ಐವರೆನ್ನ ಪ್ರಾಣಕ್ಕೆ ಪಗೆಯ. ಸ್ವಲ್ಪ ಟ್ರಿಕ್ಕಿ ಉಂಟದು. ನೀವು ಐವರೆನ್ನ ಪ್ರಾಣಕ್ಕೆ ಅಥವಾ ನೀವು ಐವರೆನ್ನ ಪ್ರಾಣಕ್ಕೆ ಪಗೆಯಾದಿರಿ. ಒಂದೊಂದು ಅಕ್ಷರವನ್ನು ನೀವು ಹಿಂದಕ್ಕೆ ತಾಳ್ಬೇಕಾಗ್ತದೆ. ಆರು ಅಲ್ವಾ, ಹೌದು ಏಳು ಏಳಕ್ಕಾಗತ್ತೆ, ಹೌದು. ನಾಲ್ಕಕ್ಕಾಗತ್ತೆ. ಇದನ್ನು ಆರಕ್ಕೆ ಮಾಡಬೇಕು, ಇದನ್ನು ಮುಂದೆ ತಗೊಂಡು ಹೋಗಬೇಕು, ಏಳದ್ರೂ ಹಿಂದೆ ತರಬೇಕು. ಹೀನ ವೃತ್ತಿಯ ತಾಳ್ದಿರಿ ನೀವು ಐವರೆನ್ನ ಪ್ರಾಣಕ್ಕೆ ಪಗೆಯಾದಿರಿ. ಅದು ತೊಂದರೆ ಇಲ್ಲ, ಅದು ಬರೆದಿದ್ರೆ ಏನು ತೊಂದರೆ ಇಲ್ಲ. ಈಗ ಗೋಪಾಲಕೃಷ್ಣ ಭಟ್ರು ಏನಯ್ಯ ಪವನ ಜನ ಹಾಡಿ ನೋಡುವ. ಮುರಳಿ ನಾನು ಇಲ್ಲ, ನಾ ಮತ್ತೊಂದು ನೆಕ್ಸ್ಟ್ ಕ್ಲಾಸ್ ಹೇಳ್ತೇನೆ. ಹೊರಗಡೆ ಇದ್ದೀರಾ? ಸರಿ ಸರಿ ಇಲ್ಲಿ ದವಾಖಾನೆಯಲ್ಲಿ ಇದ್ದೇನೆ. ಓಕೆ ಓಕೆ ಓಕೆ. ಇನ್ನೊಬ್ರು ಯಾರಾದ್ರೂ ಹಾಡಿ, ಅನುಜಾತ ಅವ್ರು ಹಾಡಿ, ಸುಮ್ಮನೆ ಓದಿ. ಏನಯ್ಯ ಪವನ ಜನಗೆ ಕೌರವನಿಗೆ ಕೇಳ್ತದೆ ಸರ್? ಏನಯ್ಯ ಪವನ ಜನೆ ಕೇಳ್ತದೆ. ನೀವು ಮುಖಕ್ಕೆ ಕೌರವನಿಗೆ ಮೇಲೆಲ್ಲೋ ಬೆಳಕಿದೆ ಹಾಗೆ ಆಗಿದೆ. ಹಾಡಿ ಹೇಳಿ ತೊಂದರೆ. ಏನಯ್ಯ ಪವನ ಜನನೆ ಕೌರವನಿಗೆ ಪವನ ಜನೆ ಒಂದಕ್ಷರ ಹೆಚ್ಚು ಮಾಡ್ತಾ ಇದ್ದೀರಿ. ಪವನ ಜನೆ ಕೌರವನಿಗೆ ನಾನೇ ದುರ್ಜನಳಾದೆನೆ. ಹೀನ ವೃತ್ತಿಯ ತಾಳ್ದಿರಿ ತಾಳ್ದಿರಿ ನೀ ವೈ ವರನ್ನೆಲ್ಲ ನೀವು ಐವರನ್ನ, ನೀವು ಐದು ಜನರು ಅಂತ, ನೀವು ನೀ ಐವರನ್ನ ನೀ ಐವರನ್ನ ಪ್ರಾಣಕ್ಕೆ ಬಗೆಯಾದಿರಿ.
ಈ ಒಗೆಯದಿರಿ. ಪಗೆ ಪಗೆ ಅಂದ್ರೆ ಹಗೆ ಅಂತ, ವೈರಿಗಳು ಅಂತ. ಪಗೆ ಯಾರಿರಿ? ಹೆಬ್ಬಾರ್ ಓದಿ ನೋಡುವ. ಮೊದಲಾದ ಭವದೊಳಗೆ ಅಪದ್ಯ ಓದಿ ಸುಮ್ಮನೆ. ನನ್ನ ವಾಯ್ಸ್ ಕೇಳ್ತದಾ? ಹೌದು ಸರ್, ಕೇಳ್ತದೆ. ಸಂಜೀವಾಚಾರ್ ಓದಿ. ಮೊದಲಾದ ಭವದೊಳಗೆ ಮಂಜುನಾಥ್ ಓದಿ. ನಾನು ಹೋಗ್ತೇನೆ. ಮೊದಲಾದ ಭವದೊಳಗೆ ಶಿವನ ಭಜಿಸಿ ಮದುವೆಯಾದ ನಿಮಗೆ ಸುಧತಿಯರನ್ನ ತೆರದಿ ಪಾಪಿಗಳು. ಪದ್ಯ ಓದುವಾಗ ಆದಷ್ಟು ಇನ್ನು ನೀವು ಪದ್ಯ ಓದುವಾಗ ಒಂದು ಅರ್ಥ ಬರುವಾಗ ಓದ್ಬೇಕು, ಆ ವಾಕ್ಯ ಕಂಪ್ಲೀಟ್ ಆಗುವಾಗ ಓದಬೇಕು. ಮೊದಲಾದ ಭವದೊಳಗೆ ಶಿವನ ಭಜಿಸಿ ಮದುವೆಯಾದನು. ನಿಮಗೆ ಎರಡು ಥರ ಓದೋದ್ರಲ್ಲಿ ಎರಡು ಕ್ರಮ, ಒಂದು ಅದು ಅರ್ಥ ಆಗುವಾಗ ಓದೋದು ಸಾಹಿತ್ಯ, ಇನ್ನೊಂದು ತಾಳಕ್ಕೆ ಓದೋದು. ತಾಳಕ್ಕೆ ಓದುವಾಗಲೂ ಸಾಹಿತ್ಯವನ್ನು ಕೆಡಿಸಿ ಓದಬಾರದು, ಆದಷ್ಟು ಸಾಹಿತ್ಯದ ಒಂದು ವಿಂಗಡಣೆ ಆಗುವ ಹಾಗೆ ಓದಬೇಕು, ಅದು ಒಂದು ಅಭ್ಯಾಸವೇ. ಆಯಿತಾ? ಮೊದಲಾದ ಭವದೊಳಗೆ ಶಿವನ ಭಜಿಸಿ ಮದುವೆಯಾದೆನು ನಿಮಗೆ ಸುಧತಿಯರೆನ್ನ ತೆರದಿ ಪಾಪಿಗಳುಂಟೆ 14 ಲೋಕ ಮಧ್ಯರಿ. ಇದು ನೋಡಿ, ಈಗ ಈ ಪದ್ಯವನ್ನು ಅರ್ಥ, ಮೊದಲಾದ ಭವದೊಳಗೆ ಶಿವನ ಭಜಿಸಿ ಅಂತ ಹೇಳಿದ್ರೆ ಅಷ್ಟು ಸರಿಯಾಗಿ ಅರ್ಥ ಆಗೋದಿಲ್ಲ ಆ ಪದ್ಯ. ಮೊದಲಾದ ಭವದೊಳಗೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾನು ಆ ಶಿವನನ್ನು ಭಜಿಸಿದೆ, ಆ ಮೂಲಕ ನಿಮ್ಮ ಐವರನ್ನು ನಾನು ಪಡೆದೆ, ಮದುವೆಯಾದೆನು ನಿಮಗೆ ಸುಧತಿಯರೆನ್ನ ತೆರದಿ. ನಾನು ದ್ರೌಪದಿ ಪಂಚವಲ್ಲಭೆ ಎಲ್ಲ ಹೌದು, ಆದರೆ ನನ್ನಷ್ಟು ಪಾಪಿಗಳು ಈ 14 ಲೋಕ ಮಧ್ಯದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದರ ತಾತ್ಪರ್ಯ. ಓಕೆ, ಹೆಬ್ಬಾರರಿಗೆ ಕೇಳ್ತಾ ಇಲ್ವಾ? ಒಲ್ಲ ಗುರುಗಳೇ, ಹೆಬ್ಬಾರರಿಗೆ ಕೇಳ್ತಾ ಇಲ್ವಾ? ಕೇಳಿದೆ ಅವರಿಗೆ ಮಂಜುಳಾ, ಮಂಜುಳಾ ಹೆಬ್ಬಾರರಿಗೆ ವಶ ಕೇಳೋದಿಲ್ಲ. ನಾನು ಹೇಳಿದ್ದು ಏನೋ ಅವ್ರ ಪ್ರಾಬ್ಲಮ್ ಇದೆ ಅಂತ ಹಾಕಿದ್ದಾರೆ, ಮೆಸೇಜ್ ಹಾಕಿದ್ದಾರೆ. ನೆಕ್ಸ್ಟ್ ಯಾರು ಓದ್ತೀರಿ? ಹಾಂ ಓದಿ ಇವರು. ಮೊದಲಾದ ಭವದೊಳಗೆ ಶಿವನ ಭಜಿಸಿ ಮದುವೆಯಾದರೂ ನಿಮಗೆ ಸುಧತಿಯರೆನ್ನ ತೆರದಿ ಪಾಪಿಗಳನ್ನು. ಶಿವನ ಭಜಿಸಿ ಮದುವೆಯಾದನು ನಿಮಗೆ ಸುಧತಿಯರೆನ್ನ ತೆರದಿ ಪಾಪಿಗಳುಂಟೆ 14 ಲೋಕ್ಯ ಮಧ್ಯದಿ. ವಿಒ ಯಾರು ಓದಿ? 2117 ಓದಿ ಸರ್, ಓದಿ. ಅನ್ಮ್ಯೂಟ್ ಮಾಡ್ಕೊಳ್ಬೇಕು ಇವರೇ, ಅನ್ಮ್ಯೂಟ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಇದೆ. ಅಲ್ಲಿ ಒಂದು ಲವಂಗದ ಹಾಗೆ ಉಂಟು ನೋಡಿ ಕೆಳಗೆ, ಅದನ್ನು ಮುಟ್ಟಿ. ಹಾ ಸರಿ, ಸುಮಾ ಅವರು ನೆಕ್ಸ್ಟ್ ಪದ್ಯ ಓದಿ, ಓದಿ ಹಾಡಿ. ತರುಣಿಯೋರ್ವಳಿಗೋರ್ವನು ಸುಮಾ. ನಮಸ್ತೆ. ತರುಣಿಯೋರ್ವಳ ತರುಣಿಯೋರ್ವಳಿ ಗೋರ್ವನು. ತರುಣಿಯೋರ್ವಳಿ ಗೋರ್ವನು ವಲ್ಲಭನಾಗ ಕರುಣದಿ ವಲ್ಲಭನಾಗೆ ಕರುಣದಿ ಸಲಹುವನು. ಪುರುಷರೆನ್ನಯ ಬಾಳ್ವೆಗೆ ನೀವೈವರಿದ್ದು ನೋಡ್ಪೀರೆನಗೆ ನೋಡ್ಪರೆನಗೆ ಅಲ್ಲ ನೋಡ್ಪರೆನಗೆ ನೋಳ್ಪೀರ್ ನೋಳ್ಪಿ ಅಂತಾನೆ. ಹಾ ಹಾ, ನನ್ನ ಮರಣವ ನೋಳ್ಪೀರೆನಗೆ. ನೆಕ್ಸ್ಟ್ ಯಾರು ಓದ್ತೀರಿ? ಹ್ಮ್
ಪೂರ್ವನು ವಲ್ಲಭನಗೆ ಕರುಣು ತೀಸಲಾಭುವನು. ತರುಣಿ ಯೋರ್ವಳಿ ಗೋರ್ವನು ವಲ್ಲಭನಾಗೆ ಕರುಣದಿ ಸಲಹುವನು. ಪುರುಷರನ್ನಯ ಬಾಳ್ವೆಗೆ ನೀವು ಐವರಿದ್ದು ಮರಣ ಸುಮಾರು ಅದೇನಾ? ಅದೇನ ಮುಂದಿಂದ ಅದೇ ಹೇಳಿ, ಅದೇ ಪದ್ಯನ ಮುಂದಿಂದ ಈಗ ನಾನು ಹಾಡಿದ್ದೆ. ಓಕೆ. ತರುಣಿಯೋ ಓರ್ವನು ವಲ್ಲಭನಾಗೆ ಕರುಣದಿ ಸಲಹುವನು. ವಲ್ಲಭನಾಗೆ ರಾಗ ಬೇರೆ ಆಗ್ತಾನೆ. ವಲ್ಲಭನಾಗೆ ಕರುಣ ವಲ್ಲ ಸಲಹುವನು, ವಲ್ಲಭನಾಗೆ ವಲ್ಲಭನಾಗೆ ಕರುಣದಿ ಸಲಹುವನು. ಪುರುಷರೆನ್ನಯ ಹೋಯ್ತು ಪುರುಷರೆನ್ನಯ ಬಾಳ್ವೆಗೆ ನೀವು ಪುರುಷರೆನ್ನಯ ಬಾಳ್ವೆಗೆ ನೀವೈವರಿದ್ದು ಹೋಗ್ತಾ ಇದೆ, ಮರಣವ ನೋಡ್ತೀರನಗೆ ಆಳ ಹೋಗ್ತಾ ಇದೆ. ಪುರುಷರೆನ್ನಯ ಬಾಳ್ವೆಗೆ ನೀವು ಐವರಿದ್ದು ಹೇಳಿ. ಹಾ ಹೇಳಿ. ಓಕೆ, ಅವ್ರದ್ದೆಂತ ನೀವೈವರಿದ್ದು ಮರಣವ ನೋಡ್ತೀರನಗೆ. ನೆಕ್ಸ್ಟ್ ಯಾರಾದರೂ? ಸತೀಶ್ ಶೆಟ್ರೆ ಪನ್ಪಾರ ಪದ್ಯ ಪನ್ಪಾರ. ಸತೀಶ್ ಶೆಟ್ರೆ ಮ್ಯೂಟ್, ಅನ್ಮ್ಯೂಟ್ ಮಾಡ್ಲಿ, ಅನ್ಮ್ಯೂಟ್ ಮಾಡ್ಲಿ. ಹಾ ಬನ್ಲೆ ಬನ್ಲೆ ಹೇಳಿ ಸರ್, ಹೇಳಿ ಬನ್ಲೆ. ಮುಂದಲೆ ಓದ್ಲಿ. ಓ ಮುಂದಲೆಯನ್ನು ಪಿಡಿದು, ಮುಂದಲೆಯನ್ನು ಪಿಡಿದು. ಇತ್ತೆ ಒಂಜಿ ಪದ್ಯ ಕಂಪ್ಲೀಟ್ ಮಾಡ್ತೀರ ತಾ ಎಂತ ದುಂಬುದ ನಿಮ್ಮಯ್ಯ ಕಣ್ಣ ಮುಂದೆ ಸೀರೆ ತಲೆಯನು ಪಿಡಿದು ನಿಮ್ಮಯ ಕಣ್ಣ ಮುಂದೆ ಸೀರೆಯ ನೆಲೆದು ಬಂದಿರುವ ಬಂಧಿಸಿರುವ ಪ್ರಿಯ ಸುಲಿಮದ ಸುಲಿ ಸುಲಿಂದ ಕಂಗ ಸುಲಿದುದ ಬಂಧಿಸಿದ ಕಂಗಲಿಂದ ನೋಡಿದೀರ್ ನೋಡಿದೀರ್ತಿಯ ಅರ್ತಿಯ ಅರ್ತಿಯ ನೋಡಿದೀರ್ ಅರ್ತಿಯ ನೋಡಿದ ಅಂದ್ರೆ ಮುಂದಲೆಯನ್ನು ಪಿಡಿದು, ನನ್ನ ಮುಂದಲೆಯನ್ನು ಹಿಡಿದು ದರ ದರನೆ ಆ ದುಶ್ಯಾಸನ ದುಷ್ಟ ಎಳ್ಕೊಂಡು ಬಂದ ಸಭೆಗೆ. ನಿಮ್ಮ ಕಣ್ಣ ಮುಂದೆಯೇ ನನ್ನ ಸೀರೆಯನ್ನು ಸೆಳೆಯಲಾಯಿತು. ಬಂಧಿಸಿರುವ ಮುಡಿಯನ್ನು ಬಿಚ್ಚಿದ್ರು, ಸೀರೆಯನ್ನು ಸುಲಿದುದನ್ನು ಕೂಡ ನೀವು ಮುಡಿಯನ್ನು ಬಿಚ್ಚಿದುದನ್ನು ಕೂಡ ಈ ಕಂಗಳಿಂದ ನೋಡಿದ್ರಿ, ಮತ್ತೆ ಅದನ್ನು ಸಂತೋಷಪಟ್ರಿ.
ಈಗ ಸಂಧಿಗೆ ಹೋಗ್ತಾ ಇದ್ದಾನೆ. ಪಿಡಿದು ನಿಮ್ಮಯ ಕಣ್ಣ ಅಂದ್ರೆ ಸರಿಸ ಅದರ ಅರ್ಥವನ್ನು ತಿಳ್ಕೊಂಡ್ರೆ ನಿಮಗೆ ಸತೀಶ್ರೆ ನಿಮಗೆ ಅದರ ಅರ್ಥವನ್ನು ತಿಳ್ಕೊಂಡ್ರೆ ಓದ್ಲಿಕ್ಕೆ ಅಥವಾ ಹಾಡ್ಲಿಕ್ಕೆ ಸುಲಭ. ಓಕೆ ನಳಿನಿ ಅವರು ಓದಿ. ನಳಿನಿ ಅವರು ಯಾಕೆ ನೆಟ್ವರ್ಕ್ ಸರಿ ಇಲ್ವಾ? ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ ಅಲ್ಲ. ಕೇಳ್ತಾ ಇದೆ ಮಾತಾಡಿದ್ದು, ನೀವು ಮಾತಾಡಿದ್ದು ಕೇಳಿಸ್ತಾ ಇದೆ ಕ್ಲಿಯರ್. ನಳಿನಿ ಅವರು ಎಸ್ ಮಂಜಾತ್ ಭಟ್ರು ಇದಾರಲ್ಲ, ಮಂಜಾತ್ ಭಟ್ರು. ಮಣ್ಣಾದ ಭಟ್ರು ಕರ್ದೆ ಅವಾಗ, ಅವ್ರಿಗೆ ಏನೋ ಪ್ರಾಬ್ಲಮ್ ಉಂಟು ಅಂತ ಅಂತೇಳಿ. ಹಾಂ ಮಣ್ಣಾದ ಭಟ್ರೆ ಹಾಂ ಹೇಳ್ತೇನೆ ಗುರುಗಳೇ. ಹೇಳಿ. ಇದು ಆ ನಾಯಿಗಳಿಗೆ ಬೆದರಿ ಹಾಡಿ. ಓಕೆ ಗಳಿಗೆ ಬೆದರಿ ನಿಶ್ಚಯ ಕಣ್ಣು ಪ್ರಾಣಿಯ ಗಳ ಕೊಯ್ದಿರಿ. ಆ ನಾಯಿಗಳಿಗೆ ಬೆದರಿ ನಿಶ್ಚಯ ಹೆಣ್ಣು ಪ್ರಾಣಿಯ ಕಳ ಕೊಯ್ದಿರಿ. ನಿಶ್ಚಯ ಹೆಣ್ಣು ಪ್ರಾಣಿಯ ಕಳ ಕೊಯ್ದಿರಿ. ಶ್ರೀನಾಥ ಕರುಣದಲ್ಲಿ ಶ್ರೀನಾಥ ಕರುಣದಲ್ಲಿ ಸಲಹಿದರೆನ್ನ ಶ್ರೀನಾಥ ಕರುಣದಲ್ಲಿ ಓಕೆ. ಆ ತೈಗೆ ಎರಡು ಅಕ್ಷರ ಬರ್ಬೇಕಲ್ವಾ? ಸಲ ಶ್ರೀನಾಥ ಕರುಣದಲ್ಲಿ ಸಲಹಿದರೆನ್ನ ಮಾನವ ಅಂದಿನಲ್ಲಿ ಮಾನವ ಅಂದಿನ ಮಾನವ ಅಂದಿನಲ್ಲಿ ಅಂದಿನ ಆರಕ್ಷಕ ಶ್ರೀನಾಥ ಕರುಣದಲ್ಲಿ ಸಲಹಿದರೆನ್ನ ಮಾನವ ಅಂದಿನಲ್ಲಿ ಸತ್ಯವ ಮೀರಬಾರದು ಎಂದಡವಿಯೋಳು ಎಂದಡವಿಯೋಳು ಸೋತೀರ್ದ ದುಗೂಡವಿದು ಸತ್ಯವ ಮೀರಬಾರದು ಎಂದಡವಿಯೋಳು ಸೋತೀರ್ದ ದುಗೂಡ ಎಂದಡವಿಯೋಳು ಸೋತೀರ್ದ ಎಂದಡವಿಯೋಳು 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 ಸೋತೀರ್ದ ದುಗುಡವಿಂದು ಚಿತ್ತದಿ ಮರೆತು ಹೀಗೆ ಸಂಧಿಯ ಮಾಡ್ಕೋದು ಮವಾಯ್ತೆ ನಿಮಗೆ. ಸರಿಯಾಗಿಲ್ಲ. ಸಂಧಿಯ ಮಾಡ್ಕೋ
ಸಂಧಿ ಸಂಧಿಯ ಮಾಡುವುದು ಉತ್ತಮವಾಗೆ ನಿಮಗೆ ಇಟ್ಕೊಳ್ಳಿಲ್ವಾ? ಇಲ್ಲ ಗುರುಗಳೇ, ಒಂದೇ ಮೊಬೈಲ್ ಇರೋದು ನನ್ನ ಹತ್ರ. ಸತ್ಯವ ಮೀರಬಾರದು ಎಂದಡವಿಯೋಳ್ ಸುತ್ತೇರ್ದದು ಗುಡವಿಂದು ಚಿತ್ತದಿ ಮರೆತು ಹೀಗೆ ಸಂಧಿಯ ಮಾಡ್ಪು ಉತ್ತಮವಾಯ್ತೆ ನಿಮಗೆ. ಗುರುಗಳೇ ಇದು ಯಾವ ರಾಗ? ಚಾಂದ್ ಅಂತ ಹೇಳ್ತಾರೆ. ಓಕೆ, ಬಟ್ ತಾಳ ಕುಂಚುದು ಇದೇ ತರನೇ ಈಗಿದ್ದ ತರನೇ ಇರುತ್ತಲ್ಲ. ಯಾವ ತಾಳದಲ್ಲಿ ಹೇಳಿದ್ರು ಈಗ ಸತ್ಯವ ಮೀರಬಾರದು ಎಂದಡವಿಯೋಳ್ ಸುತ್ತಿರ್ದದು ಗುಡವಿಂದು ಚಿತ್ತದಿ ಮರೆತು ಹೀಗೆ ಸಂಧಿಯ ಮಾಡ್ಪು ಉತ್ತಮವಾಯ್ತೆ ನಿಮಗೆ. ಏನಯ್ಯ 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 ಪವನ ಜ. ಪುನಃ ಅಲ್ಲಿಗೆ ಬಂದು ಒಂದನೇ ಪದ್ಯಕ್ಕೆ ಹಾಡುವ ಕ್ರಮವೂ ಇದೆ. ಪವನ ಜನೇ ಕೌರವನಿಗೆ ನಾನೇ ದುರ್ಜನಳಾದೇನೆ. ಒಂದು ಎರಡು ಮೂರು ರಾಗದಲ್ಲಿ ಹಾಡ್ಲಿಕ್ಕೆ ಬರ್ತದೆ ಇದನ್ನು. ಇದರಲ್ಲಿ ಸಾಧಾರಣ ಇದು ದುಃಖ ರಸ ಇರ್ಲಿಕ್ಕೆ ಹೋಗಿ ಸಾಧಾರಣ ಎಲ್ಲ ಕೋರೆಲೆ ಹೇಳುದ ಈ ತರ ಇದ್ರೆ ಸಾಮಾನ್ಯ ಕೋರೆ ಅಲ್ಲ, ಬೇರೆ ಬೇರೆ ತಾಳದಲ್ಲೂ ಹೇಳ್ಬೋದು. ಅಧಿಕ ದುಃಖವನ್ನೆಲ್ಲ ಬೇಗ ಮುಗಿಸುವುದು ಅಂತ ಹಾಗೆ ಬಂದ್ಬಿಟ್ಟಿದೆ. ಅದೇ ಹೇಳ್ಬೋದು, ಅಷ್ಟು ತಾಳದಲ್ಲೂ ಹೇಳ್ಬೋದು. ಇದರ ಫಸ್ಟ್ ಪದ್ಯ ಅಂತೂ ಒಂದು ತಿತ್ತಿತೆಯಲ್ಲಿ ಹೇಳ್ಕೊಳ್ಳೇಬೇಕು ಅದನ್ನು. ಆಮೇಲೆ ಬಳಸಿದ್ರೆ ಒಂದು ಪದ್ಯ ಎರಡು ಪದ್ಯ ಎಷ್ಟು ಬಳಸ್ತಾರೆ ನೋಡಿಕೊಂಡು ಬೇರೆ ಬೇರೆ ತಾಳರ ರಾಗದಲ್ಲಿ ಬಳಸ್ಬೋದು. ತೀರಾ ದೀರ್ಘ ಮಾಡಬಾರ್ದು. ಮತ್ತೆ ಕವಿಗಳು ಬರೆಯುವಾಗ ಎಲ್ಲ ಆದಿ ಅಷ್ಟ ಅದನ್ನೇ ಹಾಕ್ತಾರೆ ಹೊರತು ಕೋರೆ ಅಂತ ಎಲ್ಲೂ ಹಾಕುದಿಲ್ಲ ಅಲ್ಲ, ಸಪರೇಟ್ ಆಗಿ. ಇಲ್ಲ ಇಲ್ಲ, ಅದೊಂದು ಸ್ವತಂತ್ರ ತಾಳ ನಮ್ದು ಯಕ್ಷಗಾನಕ್ಕೆ. ಮುಂದಲೆಯನು ಪಿಡಿದೋ ನಿಂಬಯ ಕಣ್ಣ ಮುಂದೆ ಸೀರೆಯ ಎಳೆದು ಬಂಧಿಸಿರುವ ಮುಡಿಯ ಸುಲಿದುದ ಕಂಗಳಿಂದ ನೋಡಿದಿರತ್ತಿಯ ಬಂಧಿಸಿರುವ ಮುಡಿಯ ಸುಲಿದುದ ಕಂಗಳಿಂದ ನೋಡಿದಿರ್ ಅರ್ತಿಯ ಆ ಆನಂದ ಭೈರವಲ್ಲಿ ಹೇಳ್ಬೋದು. ಒಂದು ಡಿಫರೆಂಟ್ ಇದಿರ್ತದೆ ಅಂತ ಒಂದೇ ರೀತಿ. ಗುರುಗಳೇ ಇದು ಸ್ವಲ್ಪ ಅಷ್ಟ ಇದು ಅಷ್ಟತಾಳ ಸ್ವಲ್ಪ ವೇಗ ಇರ್ತದೆ ಅಂತ. ಮುಂದಲೆಯನು ಬೇಗ ಹೇಳಿದೆ, ಬೇಗ ಇರ್ಬೇಕಂತ ಏನಿಲ್ಲ. ಮುಂದಲೆಯನು ಪಿಡಿದು ನಿಮ್ಮಯ ಕಣ್ಣ ಮುಂದೆ ಸೀರೆಯ ನೆಳೆದು ಬಂಧಿಸಿರುವ ಮುಡಿಯ ಸುಲಿದುದ ಕಂಗಳಿಂದ ನೋಡಿದೆ ಅರ್ತಿಯ. ಒಂದು ನೀಲಾಂಬರಿ ಏಕ